ಎಸ್ ಮುಂದಿನ ಸುದ್ದಿ ಹಮಾಸ್ ಉಗ್ರರ ಭೀಕರ ದಾಳಿಗೆ ಕಠಿಣ ಎಚ್ಚರಿಕೆ ನೀಡಿದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯೂಹೊ ಇಸ್ರೇಲ್ ಈ ಯುದ್ಧವನ್ನು ಪ್ರಾರಂಭಿಸಿಲ್ಲ ಆದರೆ ಮುಗಿಸುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಮಾಸ್ ವಿರುದ್ಧದ ಪ್ರತಿಕಾರದ ಭಾಗವಾಗಿ ಇಸ್ರಾಲ್ ಮೂರು ಲಕ್ಷ ಸೈನಿಕರನ್ನು ಲಜ್ಜುಗೊಳಿಸಿ ಸಜ್ಜುಗೊಳಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಯೋಮ್ ಕಿಪೋರ್ ಯುದ್ಧದ ನಂತರ ಇಸ್ರೇಲ್ ನಾಲ್ಕು ಲಕ್ಷ ಸೈನಿಕರನ್ನು ಕರೆಸಿಕೊಂಡಿದ್ದು ಇದು ಅತಿ ದೊಡ್ಡ ಸೇನಾ ಸಜ್ಜುಗೊಳಿಸುವಿಕೆ ಆಗಿದೆ ಎಂದು ಟ ಕೆಲ ಪತ್ರಿಕೆಗಳು ವರದಿ ಮಾಡಿವೆ ಇಸ್ರೇಲ್ ಯುದ್ಧದ ಇಸ್ರೇಲ್ ಈಗ ಅಕ್ಷರಶಃ ಯುದ್ಧದ ಸ್ಥಿತಿಯಲ್ಲಿದೆ ನಾವು ಈ ಯುದ್ಧವನ್ನು ಬಯಸಿಲ್ಲ ಇದು ಅತ್ಯಂತ ಕ್ರೂರ ಮತ್ತು ಘೋರ ರೀತಿಯಲ್ಲಿ ನಮ್ಮ ಮೇಲೆ ಬಲವಂತವಾಗಿ ಹೇರಲ್ಪಟ್ಟಿದೆ ಇಸ್ರೇಲ್ ಯುದ್ಧವನ್ನು ಪ್ರಾರಂಭಿಸದಿದ್ದರೂ ಅದನ್ನು ನಾವು ಮುಗಿಸ್ತೀವಿ ಅಂತ ಪ್ರಧಾನಿ ನೇತಾನ್ಯೂ ಹೇಳಿದ್ದಾರೆ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದಾರೆ ಇನ್ನು ಇಸ್ರೇಲ್ ಪ್ರಧಾನಿ ಅವರ ಜೊತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ದೂರವಾಣಿ ಮೂಲಕ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಿದ್ದಾರೆ ಅಲ್ಲದೆ ಹಮಾಸನ್ನು ಸಿ ಎಂದು ಬ್ರ್ಯಾಂಡ್ ಮಾಡಬೇಕು ಅಂತ ಇಸ್ರೇಲ್ ಪ್ರಧಾನಿ ಮನವಿ ಮಾಡಿಕೊಂಡಿದ್ದಾರೆ ವಿಶ್ವಸಂಸ್ಥೆಯ ಜೊತೆಯಲ್ಲಿ ಅಲ್ಲದೆ ಕರೆ ಮಾಡಿ ಆತ್ಮಸ್ಥೈರ್ಯವನ್ನು ತುಂಬಿದಂಥ ಪ್ರಧಾನಿ ಮೋದಿಗೆ ಧನ್ಯವಾದವನ್ನು ಹೇಳಿದ್ದಾರೆ ಈ ಸಂಕಷ್ಟದ ಸಮಯದಲ್ಲಿ ಭಾರತದ ಜನರು ಇಸ್ರೇಲ್ ಜೊತೆ ದೃಢವಾಗಿ ನಿಂತಿದ್ದಾರೆ ಭಾರತವು ತನ್ನ ಎಲ್ಲ ರೂಪದಲ್ಲಿ ಹಾಗೂ ಅಭಿವ್ಯಕ್ತಿಗಳಲ್ಲಿ ಭಯೋತ್ಪಾದನೆಯನ್ನು ಬಲಂತ ಬಲವಂತವಾಗಿ ಮತ್ತು ನಿಸ್ಸಂದಿಗ್ಧವಾಗಿ ಖಂಡಿಸುತ್ತೆ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮೂಲ ಮಾಡಿದ್ದಾರೆ ನಿಜ ಈ ವಿಚಾರದಲ್ಲಿ ಪ್ರಧಾನಿ ಮೋದಿಯ ನಡೆಯನ್ನು ಗೌರವಿಸಬೇಕು ಅದಕ್ಕೆಲ್ಲ ವಿಶ್ವಗುರು ಆಗಿರೋದು ಆದರೆ ದೇಶದಲ್ಲಿ ಹೊತ್ತಿ ಉರಿಯುವಾಗ ಮಣಿಪುರ ಮತ್ತೊಂದು ಮಗದೊಂದು ಆ ವಿಚಾರದಲ್ಲಿ ಮಾತಾಡಲ್ಲ ಬಟ್ ಪ್ರಾಣ ಯಾರ್ದಾದರೂ ಪ್ರಾಣವೇ ಹಂಗನ್ಬಿಟ್ಟು ಇಸ್ರೇಲ್ ವಿಚಾರದಲ್ಲಿ ಅವ್ರು ದೂರವಾಣಿ ಕರೆ ಮಾಡಿದ್ದನ್ನು ನಾವು ಖಂಡಿಸ್ತಾ ಇಲ್ಲ ಅದು ಸ್ವಾಗತಾರ್ಹ ಹಾಗಾಗಿ ದೇಶದೊಳಗಿನ ಸಮಸ್ಯೆಗಳನ್ನು ಕೂಡ ಇಂಥ ವಿಚಾರದಲ್ಲಿ ಬಗೆಹರಿಸಬೇಕು